ದೇವದಾಸಿ ಮಹಿಳೆಯರ ಮಾಸಿಕ ಭತ್ಯೆಯನ್ನ ರೂಪಾಯಿ 3,000ಕ್ಕೆ ಹೆಚ್ಚಿಸಬೇಕೆಂದು ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ವತಿಯಿಂದ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಮೊದಲನೆಯದಾಗಿ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಮತ್ತೊಮ್ಮೆ ಆಯ್ಕೆಯಾಗಿರುವ ತಮಗೂ ಹಾಗೂ ತಮ್ಮ ಸಹೋದ್ಯೋಗಿ ಮಂತ್ರಿ ಮಂಡಲದ ಎಲ್ಲಾ ಸದಸ್ಯರಿಗೂ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದ ರಾಜ್ಯ ಘಟಕದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಕಳೆದ 6-7 ವರ್ಷಗಳಲ್ಲಿ ಅಗತ್ಯ ವಸ್ತುಗಳ ತೀವ್ರತರವಾದ ಬೆಲೆ ಏರಿಕೆ, ಬರಗಾಲ ಹಾಗೂ ಪ್ರವಾಹಗಳಿಂದ ಕೊರೋನಾ ಸಂಕಷ್ಟದಿಂದ ಕರ್ನಾಟಕ ರಾಜ್ಯ ಮತ್ತು ದೇವದಾಸಿ ಮಹಿಳೆಯರು ಅವರ ಕುಟುಂಬದ ಸದಸ್ಯರು ನಲುಗಿ ಹೋಗಿರುವುದು ತಮಗೆ ತಮ್ಮ ಸಹೋದ್ಯೋಗಿಗಳಿಗೆ ತಿಳಿದಿರುವ ವಿಚಾರವಾಗಿದೆ. ಈ 6-7 ವರ್ಷಗಳಲ್ಲಿ ತಮ್ಮಗಳ ಮಾಸಿಕ ಸಹಾಯಧನವನ್ನ ಅಥವಾ ಪಿಂಚಣಿಯನ್ನ 15 ರೂಗಳಿಂದ ಕನಿಷ್ಠ 3,000 ರೂಗಳವರೆಗೆ ಹೆಚ್ಚಿಸುವಂತೆ ತಾವು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದರೂ ಕೂಡ ಮತ್ತು ಅನಂತರ ಬಂದ ಶ್ರೀ ಕುಮಾರಸ್ವಾಮಿಯವರ, ಶ್ರೀ ಯಡಿಯೂರಪ್ಪನವರ ನಂತರ ಶ್ರೀ ಬಸವರಾಜ ಬೊಮ್ಮಾಯಿಯವರುಗಳು ಮುಖ್ಯಮಂತ್ರಿಗಳಾಗಿದ್ದರೂ ಕೂಡ ಒತ್ತಾಯಿಸಿ ಮನವಿಯನ್ನ ಸಲ್ಲಿಸಿದ್ದೆವು. ಮಾತುಕತೆ ಕೂಡ ನಡೆಸಿದ್ದವು ಮತ್ತು ಚಳುವಳಿಯನ್ನ ಸಂಘಟಿಸಿ ಒತ್ತಾಯಿಸಿದೆವು. ತಾವುಗಳು ಸೇರಿದಂತೆ ಸಹಾಯಧನವನ್ನ ಹೆಚ್ಚಿಸುವುದಾಗಿ ಹೇಳಿದಿರಿ, ಆದರೆ ಹೆಚ್ಚಳವನ್ನ ಮಾಡಿಯೇ ಇಲ್ಲ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಗಳಿಗನುಗುಣವಾಗಿ ಸುಮಾರು 30,000 ಕೋಟಿ ರೂಗಳನ್ನು ಅನುದಾನ ಮಾಡಿರುತ್ತೀರಿ. ನಮಗಳ ಅನುದಾನವನ್ನು ಯಾಕೆ ಹೆಚ್ಚಿಸುತ್ತಿಲ್ಲವೆಂಬುದು ಯಕ್ಷ ಪ್ರಶ್ನೆಯಾಗಿದೆ. ಈಗಲಾದರೂ ಮತ್ತು ನಮ್ಮ ಅನುದಾನ ಹೆಚ್ಚಿಸಿಯಾದರೂ ನಮ್ಮಗಳ ಮಾಸಿಕ ಸಹಾಯಧನವನ್ನು ಬೆಲೆ ಏರಿಕೆಯಂತೆ ಕನಿಷ್ಠ 5,000 ರೂಗಳಿಗೆ ಹೆಚ್ಚಿಸಿ ಆದೇಶ ಹೊರಡಿಸಬೇಕೆಂದು ಮರಳಿ ಒತ್ತಾಯಿಸುವೆವು. ಈ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಹಕ್ಕೊತ್ತಾಯಗಳನ್ನು ಪರಿಹರಿಸಲು ಈ ಮೂಲಕ ವಿನಂತಿಸುವೆವು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ನಾಗರತ್ನಮ್ಮ ಅವರು ಮಾತನಾಡಿ 19 ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿದರು. ಈ ಮೂಲಕ ತಹಶೀಲ್ದಾರರ ಮೂಲಕ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಪೆನ್ಷನ್ ಜಮಾ ಆಗ್ತಾ ಇಲ್ಲ, NCP ಮಾಡ್ತೀವಿ, DBT ಮಾಡ್ತೀವಿ ಅಂತೇಳಿ ಹೆಣ್ಮಕ್ಳಿಗೆ ಇದೇ ಥರ ಸುಳ್ಳು ಹೇಳ್ತಾ ಬಂದಿರತಕ್ಕಂಥ ಅಧಿಕಾರಿಗಳು ಇದೇ ರೀತಿಯಾಗಿ ಹೆಣ್ಮಕ್ಳಿಗೆ ಅವ್ರಿಗೇನು ಪೆನ್ಷನ್ ಪಡೋಕೆ ಮುಂದೆ ಬರ್ತಾ ಇಲ್ಲ. ಸುಮಾರು ಜನರದ್ದು ಒಂದು 250-280 ಜನರವರೆಗೂ ಆ ಪೆನ್ಷನ್ ಜಮಾ ಆಗಿಲ್ಲ. ಆದ್ದರಿಂದ ನಾವು ಇದು ಹೋರಾಟವನ್ನು ಶೀಘ್ರವಾಗಿ ಇಟ್ಕೊಂಡಿದ್ದೇವೆ. ಇನ್ನು ಕೆಲವಾರು ಬೇಡಿಕೆಗಳಿದೆ. ಏನಂತಂದು ಹೇಳಿದ್ರೆ ಅವ್ರಿಗೆ ಸರಿಯಾಗಿ ರೀತಿಯಿಂದ ಪೆನ್ಷನ್ ತಿಂಗಳ ಜಮಾ ಆಗ್ತಾ ಇಲ್ಲ. ಆ ಕುಟುಂಬದ ಸರ್ವೆ ಮಾಡಬೇಕಂತಂತ ಹೇಳಿ ಮತ್ತು ಅವ್ರಿಗೆ ಬರ್ತಕ್ಕಂಥ 1,500 ಈ ಸಮಯದಲ್ಲಿ ಅವ್ರಿಗೆ ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಂತೇಳಿ ಕುಟುಂಬದ ಸರ್ವೆಯನ್ನು ಮಾಡಬೇಕಂತಂತೇಳಿ ಆಮೇಲೆ 3-4 ವರ್ಷದಿಂದ ಲೋನ್ಗಳು ಏನು ಜನರಿಗೆ ಲೋನ್ಗಳು ಇನ್ನೂ ಇದುವರೆಗೂ ಎರಡಪ್ ಮಾಡಿದ್ದಾರೆ. ಅದನ್ನು ಕೂಡ ಲೋನ್ಗಳು ಸಹ ಅವ್ರ ಅಕೌಂಟ್ ಜಮಾ ಮಾಡ್ತಾ ಇಲ್ಲ. ಕೆಲವರು ಈ ಸರಿ ಪೆನ್ಷನ್ ಜಮಾ ಮಾಡಿದ್ರೆ ಸ್ವಲ್ಪ ಜನಕ್ಕೆ ಬರ್ತದೆ, ಸ್ವಲ್ಪ ಜನಕ್ಕೆ ಇನ್ನು ಮತ್ತೆ ಅವ್ರು ಕೈ ಬಿಡ್ತಾ ಇದ್ದಾರೆ. ಈ ರೀತಿಯಿಂದ ಆಗ್ತಿರ್ತಕ್ಕಂಥ ಇದರಿಂದ ನಾವು ಅದಕ್ಕಾಗಿ ಹೋರಾಟವನ್ನು ಅಂದ್ಕೊಂಡಿದ್ದೀವಿ. ಈ ಉದ್ದೇಶಿಸಿ ಇವರು ನಾಗರತ್ನಮ್ಮ ಅವರು ಜಿಲ್ಲಾಧ್ಯಕ್ಷರು ಇಲ್ಲೇ ಇದ್ದಾರೆ ಹೇಳಿ, ಇಡೀ ಒಂದು ಪತ್ರ ಬರೀರಿ. ಕೂಡ ಆಫೀಸ್ನಲ್ಲಿ ಈಗಾಗಲೇ 126 ಪ್ಲಾಟ್ಗಳನ್ನ ರೆಡಿ ಮಾಡಿದ್ದಾರೆ. ಅದನ್ನ ಏನು ಮಾಡ್ತಿದ್ರು, ಮತ್ತೆ ಅದನ್ನು ತಿದ್ದುಪಡಿ ಮಾಡಬೇಕು, 80 ಅಡಿ ರಸ್ತೆ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಮಹಿಳೆಯರಿಗೆ ಜಾಗ ಸಿಗದೆ ಕಡಿಮೆ ಅದರಲ್ಲಿ 80 ಅಡಿ ರಸ್ತೆ ಯಾರಿಗೆ ಓಡಾಡೋದಕ್ಕೆ ಬಿಡ್ತಾರೆ? ಆಮೇಲೆ ಮುಂದೆ ಹಿಂದೆ ಪಾರ್ಕ್ ಬಗ್ಗೆ ಅದನ್ನ ಬರಿಬೇಕಂದ್ರೆ ಈಗ ನೀವು ಬರಿಬೇಕು. ಮತ್ತೆ ವಿಧಾನಸಭಾ ಕಲಾಪಗಳು ಬೆಂಗಳೂರಿನಲ್ಲಿ ನಡೀತಾ ಇದೆ, ಯಾಕಂದ್ರೆ ಮತ್ತೆ ಹೊಸ ಸರ್ಕಾರ ಬಂದಿದೆ. ಹಾಗಾಗಿ ಇವೆಲ್ಲ ಬೇಡಿಕೆಗಳನ್ನ ಇವತ್ತು ಈಡೇರಿಸಬೇಕು ಅಂತಂದೇಳಿ ಮುಖ್ಯಮಂತ್ರಿಗಳನ್ನು ತಾಲೂಕು ತಹಸೀಲ್ದಾರ್ ಮೂಲಕ ಇವತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕಳಿಸ್ತಾ ಇದ್ದೀವಿ. ಸಾರ್ ಅವ್ರು ಕಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಒಂದು ಪ್ಲಾನಿಂಗ್ ಮಾಡಿ ಎಷ್ಟು ಬಿಟ್ಟು ಹೋದ ದೇವದಾಸಿ ಮಹಿಳೆಯರನ್ನು ಗಣತಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಎಲ್ಲ ರೀತಿಯ ನೆರವನ್ನು ಒದಗಿಸಬೇಕು. ಮೂರನೇದಾಗಿ ದೇವದಾಸಿ ಮಹಿಳೆಯರ ಮಕ್ಕಳ ಮತ್ತು ಕುಟುಂಬದ ಸದಸ್ಯರನ್ನು ತಕ್ಷಣವೇ ಗಣತಿ ಮಾಡಿ ಅವರಿಗೂ ಪುನರ್ವಸತಿ ಕಲ್ಪಿಸಬೇಕು. ನಾಲ್ಕನೇ ಬೇಡಿಕೆ, ಎಲ್ಲ ದೇವದಾಸಿ ಮಹಿಳೆಯರ ಮಕ್ಕಳು ಅಂತರ್ಜಾತಿಯಲ್ಲಾಗಲಿ ಮತ್ತು ಸಜಾತಿಯಲ್ಲಾಗಲಿ ಹಾಗೂ ದೇವದಾಸಿ ಮಹಿಳೆಯರ ಕುಟುಂಬಗಳ ಸದಸ್ಯರ ನಡುವೆಯಾಗಲಿ ಮದುವೆಯಾದಲ್ಲಿ ಪ್ರೋತ್ಸಾಹಧನವನ್ನು 5 ಲಕ್ಷ ರೂಪಾಯಿ ನೀಡಬೇಕು. ಇವರ ಮದುವೆಯ ವಿಚಾರದಲ್ಲಿ ಐದನೇದು, ಕೇಂದ್ರ ಸರ್ಕಾರ ಈ ಕೂಡಲೇ ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಬಿಡುಗಡೆ ಮಾಡಬೇಕು. ಅದೇ ರೀತಿ SC ST ಕಾಯ್ದೆಯನ್ನು ಜಾರಿಗೊಳಿಸಬೇಕು. ಹಾಗೂ ಅತಿವೃಷ್ಟಿ ಮತ್ತು ಪ್ರವಾಹದ ಹಿನ್ನೆಲೆಯಲ್ಲಿ ಎಲ್ಲ ದೇವದಾಸಿ ಮಹಿಳೆಯರ ಮತ್ತು ಅವರ ಮಕ್ಕಳ ಹಾಗೂ ಸ್ತ್ರೀಶಕ್ತಿ ಸ್ವಸಹಾಯಕ ಸಂಘಗಳ ಸಾಲ ಮನ್ನಾ ಮಾಡಬೇಕು. ದಲಿತ ಮಹಿಳೆಯರ ಸ್ತ್ರೀಶಕ್ತಿ ಹಾಗೂ ಸ್ವಸಹಾಯ ಗುಂಪುಗಳ ತುರ್ತು ನಿಧಿಯನ್ನು 2 ಲಕ್ಷ ರೂಪಾಯಿಗೆ ಮತ್ತು ಶೇಕಡ 75% ಸಹಾಯಧನದ ಉಳಿದ ಸಾಲಕ್ಕೆ ಬಡ್ಡಿ ಇರದ ಸಾಲವನ್ನು ಕನಿಷ್ಠ
ಎಕರೆ ತಗೊಂಡ್ರೆ ಇವತ್ತು 25 ರೂಪಾಯಿ ಅಂತ ವರ್ಷಕ್ಕೆ ಲೀಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಭೂಮಿಯನ್ನ ನಮ್ಮ ಮಹಿಳೆಯರಿಗೆ, ನಮ್ಮ ಮಹಿಳೆಯ ಕುಟುಂಬದವರಿಗೆ ಏನಾದ್ರೂ ಕೊಟ್ರೆ ಆರ್ಥಿಕವಾಗಿ ಅವ್ರು ಕೂಡ ಸಬಲರಾಗ್ತಾರೆ. ಅವ್ರು ನಿಮ್ಮ ಹತ್ರ ಬಂದು ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಏನೈತೆ ಅಂತ ನಾವು ಇವತ್ತು ಪ್ರಶ್ನೆಯನ್ನ ಮಾಡ್ತಾ ಇದೀವಿ. ಇವತ್ತು ಭೂಮಿನ ಯಾರಿಗೋ 5 ರೂಪಾಯಿ 10 ರೂಪಾಯಿ ಲೀಸಿಗೆ ಕೊಡ್ತಾರಂತೆ. 10 ವರ್ಷಗಟ್ಟಲೆ ನಮ್ಮ ಬ್ಯಾಂಕ್ ನಲ್ಲಿ ನಾವು ತೊಡಗಿಸಿರೋ ದುಡ್ಡು, ಅದು ಶ್ರೀಮಂತರು ತೊಡಗಿಸಿರೋ ದುಡ್ಡು ಅಲ್ಲ. ಆ ದುಡ್ಡುಗಳನ್ನ ಬಡ್ಡಿ ರಹಿತ ಸಾಲ ಅಂತೆ, 10 ವರ್ಷ ಬಡ್ಡಿ ರಹಿತ ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ. ಪುಕ್ಕಟೆ ನೀರನ್ನ ಕೊಡ್ತೀವಿ ಅಂತಾರೆ. ನಮ್ಮನೆಗೆ ನೀರ್ ಬೇಕು ಅಂತಂದ್ರೆ ಇವತ್ತು ನಾವು ಪ್ರತಿ